ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಗಂಟಲು ಕೆರೆತವನ್ನು ಕಡಿಮೆ ಮಾಡಲು ಮನೆಯಲ್ಲೇ ನೀವು ಹೇಗೆ ಚಾಕ್ಲೇಟ್ಗಳನ್ನು ಮಾಡಿಕೊಂಡು ನಿಮ್ಮ ಗಂಟಲು ನೋವನ್ನು ಅಥವಾ ಥ್ರೋಟ್ ಇನ್ಫೆಕ್ಷನನ್ನು ಗುಣಪಡಿಸಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೂ ಈ ಚಾಕ್ಲೇಟ್ಗಳನ್ನು ನೀವು ಯಾವ ರೀತಿಯಲ್ಲಿ ಸೇವಿಸಿದರೆ ನಿಮಗೆ ಬಹಳ ಉಪಯೋಗ ಆಗುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರೆಯಬೇಡಿ ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ದೊರೆಯುತ್ತೆ ಥ್ರೋಟ್ ಇನ್ಫೆಕ್ಷನನ್ನು ಕಡಿಮೆ ಮಾಡಲಿಕ್ಕೆ ನಾನು ಹಸಿ ಶುಂಠಿ ಹಾಗೂ ಅರ್ಶನವನ್ನು ತೆಗೆದುಕೊಂಡಿದ್ದೀನಿ ಶುಂಠಿ ಹಾಗೂ ಅರಿಶಿನ ಎರಡು ಕೂಡ ಬ್ಯಾಕ್ಟೀರಿಯಾ ವೈರಸ್ಗಳ ವಿರುದ್ಧ ಹೋರಾಡುತ್ತೆ ಅವುಗಳನ್ನು ಕೊಲ್ಲುತ್ತೆ ಥ್ರೋಟ್ ಇನ್ಫೆಕ್ಷನು ಕಫ ಕೆಮ್ಮನ್ನು ಕೂಡ ಗುಣಪಡಿಸುತ್ತೆ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇವು ಹೆಚ್ಚಿಸುತ್ತೆ ಶುಂಠಿ ಹಾಗೂ ಅರ್ಶನ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿಯೂ ಕೂಡ ವರ್ಕ್ ಆಗುತ್ತೆ ಇವಾಗ ನಾವು ಈ ಹಸಿ ಶುಂಠಿ ಹಾಗೂ ಅರ್ಶನವನ್ನು ಸ್ವಲ್ಪ ತುರ್ಕೊಳ್ಳೋಣ ನಾವು ಶುಂಠಿ ಹಾಗೂ ಅರಿಶಿನವನ್ನು ತುರಿದ್ಬಿಟ್ಟು ಇದರ ರಸವನ್ನು ಕಲೆಕ್ಟ್ ಮಾಡಿಕೊಳ್ಳೋಣ ಸೊ ಈ ರೀತಿ ತುರ್ಕೊಂಡು ಇದರ ರಸವನ್ನು ಹಿಂಡ್ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಕುಟ್ಕೊಂಡು ಕೂಡ ಇದರ ರಸವನ್ನು ಕಲೆಕ್ಟ್ ಮಾಡಿಕೊಳ್ಬೋದು ಇದನ್ನು ಹಿಂಡ್ಬಿಟ್ಟು ಉಳಿದಿರುವಂತಹ ಈ ತುರಿ ಇರುತ್ತಲ್ಲ ಅದನ್ನು ಚೆಲ್ಲಬೇಡಿ ಇದನ್ನು ನೀವು ಟೀ ಮಾಡಬೇಕಾದರೂ ಕೂಡ ಬಳಸ್ಬೌದು ಅಥವಾ ಇದನ್ನು ನೀವು ಒಂದು ಸ್ಟೀಲಿನ ಪ್ಲೇಟ್ನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಬಿಸಿಲಿನಲ್ಲಿ ಅಥವಾ ನೆರಳಿನಲ್ಲಿ ಒಣಗಿಸಿ ಕೂಡ ಪುಡಿಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಇವಾಗ ನೀವು ನೋಡ್ಬೌದು ಮೂರು ಟೇಬಲ್ ಸ್ಪೂನಷ್ಟು ಈ ರಸ ಕಲೆಕ್ಟ್ ಆಗಿದೆ ಇವಾಗ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪಾತ್ರೆಯನ್ನು ಇಡೋಣ ಈ ಪಾತ್ರೆ ಜಾಸ್ತಿ ಬಿಸಿಯಾಗೊಡಬೇಡ ತಕ್ಷಣವೇ ಈ ರಸವನ್ನು ಆ ಪಾತ್ರೆಗೆ ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಳಿ ಬೆಲ್ಲ ಕರಗೋವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿಸ್ಕೊಳ್ಳಿ ಅಥವಾ ಬೇಯಿಸ್ಕೊಳ್ಳಿ ಬೆಲ್ಲ ಕರ್ಗದ ನಂತರ ಜಾಸ್ತಿ ಹೊತ್ತು ಇದನ್ನು ಕಾಯಿಸ್ತಾ ಇರಬೇಡಿ ಯಾಕಂದರೆ ಇದು ಬೇಗನೆ ಗಟ್ಟಿಯಾಗುತ್ತೆ ಜೊತೆಗೆ ಸುಟ್ಟು ಕೂಡ ಹೋಗುತ್ತೆ ಹಾಗೂ ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಆದ್ದರಿಂದ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಸೊ ಒಂದು ವೇಳೆ ನಿಮಗೆ ಚಾಕ್ಲೇಟ್ ಬೇಡ ಹಾಗೇ ತೆಳುವಾಗಿರುವಂತಹ ಲಿಕ್ವಿಡ್ ತರಬೇಕು ಅಂತಂದರೆ ನೀವು ಸ್ವಲ್ಪ ಈ ಬೆಲ್ಲವನ್ನು ಕಡಿಮೆ ಯೂಸ್ ಮಾಡಿ ಸ್ನೇಹಿತರೆ ಇವಾಗ ಇದನ್ನು ಒಂದು ಚಿಕ್ಕ ಬಟ್ಟಲ್ನಲ್ಲಿ ನಾನು ತೆಗೆದುಕೊಂಡಿದ್ದೀನಿ ಸೊ ಇದು ತುಂಬಾ ಬಿಸಿ ಇದೆ ಇವಾಗ ನೀವು ಇದನ್ನು ಹಾಗೇನೂ ಕೂಡ ತಿನ್ಬೌದು ಸೊ ಸ್ವಲ್ಪ ಚೀಪ್ ಇಟ್ಟು ನೀವು ತಿನ್ಬೌದು ಅಥವಾ ಈ ರೀತಿ ಉಂಟೆ ಟೈಪಲ್ಲಿ ಅಥವಾ ಚಾಕ್ಲೇಟ್ ರೀತಿಯಲ್ಲಿ ಮಾಡಿಕೊಂಡು ತಿನ್ಬೌದು ಚಾಕ್ಲೇಟ್ ರೀತಿಯಲ್ಲಿ ಮಾಡಿಟ್ಟಾಗ ಇದು ಗಟ್ಟಿಯಾಗತ್ತೆ ನೀವು ಚಾಕ್ಲೇಟನ್ನು ಹೇಗೆ ಚೀಪ್ ಇಟ್ಟು ತಿಂತಿರಲ್ವ ಅದೇ ರೀತಿ ನೀವು ಇದನ್ನು ಸೇವಿಸಿ ನೀವು ಚಾಕ್ಲೇಟನ್ನು ಅಂದರೆ ಈ ಉಂಡೆಯನ್ನು ನಿಮ್ಮ ಬಾಯಿಗೆ ಹಾಕಿಬಿಟ್ಟು ನೀವು ಚೀಪ್ದಾಗ ಜೊತೆಗೆ ಸ್ವಲ್ಪ ಬಿಸಿ ಇರುವಂತಹ ನೀರನ್ನು ಕೂಡ ಸೇವಿಸ್ತಾ ಇರಿ ಸೊ ಸ್ವಲ್ಪ 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 ಸ್ವಲ್ಸ್ವಲ್ಪ ನೀರನ್ನು ನೀವು ಸೇವಿಸ್ತಾ ಇರಿ ಈ ರೀತಿ ಮಾಡ್ತಾ ಬರೋದರಿಂದ ನಿಮ್ಮ ಗಂಟ್ಲು ಕೆರೆತ ಗಂಟ್ಲು ನೋವೆಲ್ಲ ಗುಣ ಆಗುತ್ತೆ ಜೊತೆಗೆ ಒಣ ಕೆಮ್ಮು ಕಫ ಎಲ್ಲನೂ ಕೂಡ ಗುಣ ಆಗುತ್ತೆ ಸೊ ಸ್ನೇಹಿತರೆ ಇದನ್ನು ನಾನು ಆಗಾಗ ಮಾಡ್ತಾ ಇರ್ತೇನೆ ನೀವು ಕೂಡ ಟ್ರೈ ಮಾಡ್ಬೋದು ಇದನ್ನು ನನ್ನ ಹಸ್ಬೆಂಡ್ಗೂ ಕೂಡ ನಾನು ಸುಮಾರು ಸತಿ ಮಾಡಿಕೊಟ್ಟಿದ್ದೀನಿ ಅವರಿಗೆ ಗಂಟ್ಲು ಕೆರೆತ ಇರುವಾಗ ಸೊ ಅವರಿಗೆ ತುಂಬಾ ರಿಲೀಫ್ ಸಿಕ್ಕಿದೆ ಈ ಮೆಡಿಸಿನ್ ಇಂದ ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ ಸೊ ಸ್ನೇಹಿತರೆ ಇಂದಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು